श्री वेदव्यासाय नमः। ज्ञानगम्यदिंद प्रसारवागुव मक्कळ कथा मालिकेयल्लि इवत्तु नावु हनुमंतन कथेयन्न नावु नोडोण। निमगे हनुमंत गोत्तिदे अल्वा? हनुमंत मुख्य प्राण वायुदेव एल्लरू उसिराडोदु अवनिंदले ताने उसिरिन देवते आ उसिरिन देवते मुख्य प्राण वायुदेवने हनुमंतनागि अवतार माडिद कपियागि। अवनिगे ना तुंबा विद्यावंत आगबेकु ना तुंबा ओळ्ळे ज्ञानि आगबेकु अंत आसे। अदक्के अवनु एनु माडिद तपस्स माडिद। यारु तपस्स माडिद? सूर्यनारायण। ಸೂರ್ಯನಾರಾಯಣನ ತಪಸ್ಸು ಮಾಡಿದ ಹನುಮಂತ ನೇರ ಕೂತು ಜ್ಞಾನಮುದ್ರೆ ಹಿಡ್ಕೊಂಡು ಕಣ್ಮುಚ್ಚಿ ಸೂರ್ಯನಾರಾಯಣನ ತಪಸ್ಸು ಮಾಡಿದ। ಸೂರ್ಯನ ಒಳಗಿರುವ ನಾರಾಯಣ ಅಂತ ಸೂರ್ಯನಿಗೆ ಇಡೀ ಜಗತ್ತನ್ನ ಬೆಳಗುವ ಶಕ್ತಿ ಬಂದಿದ್ದು ಯಾರಿಂದ? ಅವನೊಳಗಡೆ ಒಬ್ಬ ನಾರಾಯಣ ಇದ್ದಾನೆ। ಆ ನಾರಾಯಣನ ತಪಸ್ಸು ಮಾಡಿದ ಸೂರ್ಯನಾರಾಯಣ ದೇವರು ಪ್ರತ್ಯಕ್ಷ ಆದ। ಕೇಳಿದ ಹನುಮಂತನಿಗೆ ಏನು ವರ ಬೇಕಪ್ಪ, ನಿನಗೇನು ಕೊಡಲಿ ಅಂತ। ಅದಕ್ಕೆ ಹನುಮಂತ ಕೇಳಿದ, ನನಗೆ ಬೇರೆ ಏನು ವರನೂ ಬೇಡ, ನನಗೆ ತುಂಬ ಜ್ಞಾನ ಬರಬೇಕು, ನನಗೆ ನೀನೇ ಪಾಠ ಹೇಳಬೇಕು ಅಂತ ಹನುಮಂತ ಕೇಳಿದ। ನೀನೇ ಪಾಠ ಹೇಳು ನನಗೆ, ನಾನು ಕೇಳ್ತೀನಿ ಅಂತ। ಅದಕ್ಕೆ ಸೂರ್ಯನಾರಾಯಣ ಹೇಳಿದ, ನೋಡಪ್ಪ ನಾನು ದಿನನಿತ್ಯ ನನ್ನ ಕೆಲಸ ಏನಪ್ಪ ಅಂತಂದರೆ ಇಡೀ ಜಗತ್ತನ್ನು ಬೆಳಗಬೇಕು, ಎಲ್ಲ ಕಡೆ ಕತ್ತಲಿರುತ್ತಲ್ಲ, ಸೂರ್ಯನಾರಾಯಣ ಬಂದ ಮೇಲೆ ಕತ್ತಲೆಲ್ಲ ಹೋಗಿ ಬೆಳಕಾಗತ್ತಲ್ಲ, ಅವಾಗ ಅವನೇನು ಮಾಡಬೇಕು? ಸೂರ್ಯನಾರಾಯಣ ರಥದಲ್ಲಿ ಕೂತು ಹೋಗ್ತಾ ಇರ್ತಾನೆ, ಅವನು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಬೆಳಕಾಗತ್ತೆ ಅಲ್ವಾ, ಹಾಗಾಗಿ ನಾನು ನಿತ್ಯ ಓಡಾಡ್ತೀನಿ, ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನವರೆಗೂ ಓಡಾಡ್ತೀನಿ ನಿತ್ಯನೂ ಕೂಡ। ಹಾಗೆ ಓಡಾಡಬೇಕಾದ್ರೆ ಒಂದು ಕಡೆ ನಾನು ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳದೆ ನಿನಗೆ ಪಾಠ ಹೇಳೋದು ಹೇಗೆ? ಇಲ್ಲ, ನಾನು ಪಾಠ ಕೇಳಲೇಬೇಕು, ನಾನು ನಿನ್ನ ಹತ್ರನೇ ಪಾಠ ಕೇಳ್ತೀನಿ ಅಂತ ಹನುಮಂತ ಅಂದ। ನೋಡಪ್ಪ ನನ್ನ ಹತ್ರ ಪಾಠ ಕೇಳಬೇಕಾದ್ರೂ ತುಂಬ ಕಷ್ಟಪಡಬೇಕು, ನಿನ್ನ ಕಷ್ಟಪಡಲಿಕ್ಕೆ ಸಿದ್ಧನಾ, ತಯಾರಾಗಿದ್ಯಾ ಅಂತ ಸೂರ್ಯನಾರಾಯಣ ಕೇಳ್ದ। ಏನೋ ನಿನ್ನ ಅನುಗ್ರಹ, ನೀನು ಶಕ್ತಿ ಕೊಟ್ಟರೆ ನಾನು ನಿನ್ನ ಹತ್ರನೇ ಪಾಠ ಕೇಳ್ತೀನಿ, ಹಾಗಾದರೆ ನಾನು ಮುಂದೆ ಮುಂದೆ ಹೋಗ್ತಾ ಇರ್ತೀನಿ, ನೀನು ನನಗೆ ಮುಖ ತಿರುಗಿಸ್ಕೊಂಡು ನೀನೇನು ಮಾಡಬೇಕು, ಹಿಂದೆ ಹಿಂದೆ ಓಡ್ಕೊಂಡು ಓಡ್ಕೊಂಡು ಪಾಠ ಕೇಳಬೇಕು ಅಂತಂದ ಅಲ್ವಾ। ಸೂರ್ಯನಾರಾಯಣ ರಥದಲ್ಲಿದ್ದಾನೆ, ರಥದಲ್ಲಿ ಕೂತಿದ್ದಾನೆ ಸೂರ್ಯನಾರಾಯಣ, ಏಳು ಕುದುರೆ ಸೂರ್ಯನ ರಥಕ್ಕೆ, ಅದು ಓಡ್ತಾ ಇರುತ್ತೆ, ಹಿಂಗೆ ರಥ ಓಡ್ತಾ ಇರಬೇಕಾದ್ರೆ ಹನುಮಂತ ಇದ್ದಾನಲ್ಲ ಸೂರ್ಯನಾರಾಯಣ ದೇವರಿಗೆ ಮುಖ ಮಾಡಿಕೊಂಡು ಹಿಂದ್ಗಡೆ ಓಡ್ಕೊಂಡು 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 ಪಾಠ ಕೇಳಬೇಕು। ಓ ಅಂದ, ನೀ ಶಕ್ತಿ ಕೊಡೋ ದೇವ್ರೆ, ನೀ ನಂಗೆ ಬುದ್ಧಿ ಕೊಡೋ ದೇವ್ರೆ, ನಾ ಕೇಳ್ತೀನಿ ನಾನು ಅಂದ। ಸೂರ್ಯನಾರಾಯಣ ದೇವರಿಗೆ ತುಂಬ ಖುಷಿ ಆಗೋಯ್ತು, ಹಾಗೆ ಆಗಲಿ ಅಂತ ಹೇಳಿ ಇವತ್ತಿಂದಲೇ ಪಾಠ ಅಂತ। ದಿನಾಗಲೂ ಸೂರ್ಯನಾರಾಯಣ ರಥದಲ್ಲಿ ಕೂತು ಮುಂದೆ ಮುಂದೆ ಹೋಗ್ತಾ ಇದ್ದ, ಸೂರ್ಯನಿಗೆ ಎದುರಾಗಿ ಹನುಮಂತ ಹಿಂದಕ್ಕೆ ಓಡ್ಕೊಂಡು ಓಡ್ಕೊಂಡು ಪಾಠ ಕೇಳ್ತಿದ್ದ, ಹಿಂದಕ್ಕೆ ಓಡ್ಕೊಂಡು ಓಡ್ಕೊಂಡು। ಅದಕ್ಕೆಷ್ಟು ಶಕ್ತಿ ಬೇಕು, ಹಿಂದ್ಗಡೆ ಓಡಬೇಕಾದ್ರೆ ನಾನು ಹೇಗೆ ಓಡ್ತಾ ಇದ್ದೀನಿ ಅಂತ ಗೊತ್ತಿರಬೇಕು ಅಲ್ವಾ, ಎಲ್ಲೂ ಢಿಕ್ಕಿ ಹೊಡಿಬಾರ್ದು, ಬೀಳಬಾರ್ದು, ಎಡವಬಾರ್ದು, ಮುಂದ್ಗಡೆ ಓಡ್ತಾ ಇದ್ರೇ ನಾವು ಬಿದ್ದುಬಿಡ್ತೀವಿ, ಆದರೆ ಪಾಠದ ಕಡೆನೂ ಗಮನ ಇರಬೇಕು। ಆದರೆ ದೇವ್ರ ಧ್ಯಾನ ಮಾಡ್ತಾ ದೇವರೇ ಶಕ್ತಿ ಕೊಡಲಿ ಅಂತ ಹೇಳಿ ಓಡ್ತಾ ಇದ್ದ, ಹಿಂದಕ್ಕಿಂದಕ್ಕೆ ಓಡ್ಕೊಂಡು 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 ಪಾಠ ಕೇಳ್ತಿದ್ದ। ಸೂರ್ಯನಾರಾಯಣ ದೇವರು ಆ ಥರ ಹನುಮಂತನಿಗೆ ವ್ಯಾಕರಣ ಪಾಠ ಹೇಳ್ದ, ಆ ವ್ಯಾಕರಣ ಗ್ರಂಥವನ್ನು ರಚನೆ ಮಾಡಿದ್ಯಾರು ಗೊತ್ತಾ? ಅದನ್ನು ನಾರಾಯಣ ದೇವರೇ ರಚನೆ ಮಾಡಿತ್ತು, ಅನಿರುದ್ಧ ಅನ್ನೋ ರೂಪದಿಂದ ದೊಡ್ಡ ವ್ಯಾಕರಣ ಮಹಾವ್ಯಾಕರಣ ಅಂತ ಗ್ರಂಥವನ್ನು ಬರೆದಿದ್ರು, ಆ ವ್ಯಾಕರಣ ಗ್ರಂಥನ ಪಾಠ ಮಾಡಿತ್ತು ಹನುಮಂತ। ಆ ವ್ಯಾಕರಣ ಗ್ರಂಥನ ದಿನಾಗಲೂ ಕೇಳಿ 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 ದೊಡ್ಡ ವ್ಯಾಕರಣ ಪಂಡಿತ ಆತ,
ಅಷ್ಟು ದೊಡ್ಡ ವ್ಯಾಕರಣ ಪಂಡಿತ ಆದ್ನಲ್ಲ, ಅವನನ್ನು ಯಾರು ಹೊಗಳಿದ್ರು ಗೊತ್ತಾ? ಶ್ರೀರಾಮಚಂದ್ರ ಹೊಗಳುತ್ತಾನೆ. ಹೇಗಪ್ಪ ಅಂತಂದರೆ, ಹನುಮಂತ ದೊಡ್ಡವನಾದ, ದೊಡ್ಡವನಾಗಿ ಸುಗ್ರೀವ ಅಂತ ಒಬ್ಬ ಕಪಿಗಳ ರಾಜ ಇದ್ದ. ಆ ರಾಜನಿಗೆ ಮಂತ್ರಿಯಾದ ಹನುಮಂತ. ಹನುಮಂತ ಅವನು ಸುಗ್ರೀವ ಏನಾದ್ರು ಒಂದು ನಿರ್ಧಾರ ಮಾಡಬೇಕು ಅಂತಂದರೆ ಹನುಮಂತನ ಮುಖ ನೋಡ್ತಿದ್ದ. ಹನುಮಂತ ಈ ಕೆಲಸ ಮಾಡ್ಬೋದಾ ಅಂತಿದ್ದ. ಹನುಮಂತ ತುಂಬ ಬುದ್ಧಿವಂತ ಅಲ್ವಾ, ಹೌದು ಹೀಗೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂದರೆ ಮಾಡ್ತಿದ್ದ, ಹೀಗೆ ಮಾಡಬೇಡ ಕೆಟ್ಟದಾಗತ್ತೆ ಅಂದರೆ ಮಾಡ್ತಾನೇ ಇರಲಿಲ್ಲ ಅವನ ಮಂತ್ರಿ. ಒಮ್ಮೆ ಸುಗ್ರೀವ ಋಷ್ಯಮುಖ ಅಂತ ಒಂದು ಪರ್ವತ, ಕಿಷ್ಕಿಂಧ ಅಂತ ಒಂದು ಕಪಿಗಳ ರಾಜ್ಯ, ಅಲ್ಲೊಂದು ಋಷ್ಯಮುಖ ಪರ್ವತ ಅಂತ ಒಂದು, ಆ ಪರ್ವತದಲ್ಲಿ ಸುಗ್ರೀವ ಮತ್ತು ಅವನ ಜೊತೆ ಹನುಮಂತ ಇನ್ನೊಂದು 5 ಜನ ಕಪಿಗಳೆಲ್ಲ ವಾಸ ಮಾಡ್ತಾಯಿದ್ರು. ಆಗ ಅಲ್ಲಿಗೆ ಶ್ರೀರಾಮಚಂದ್ರ ಮತ್ತು ಅವನ ತಮ್ಮ ಲಕ್ಷ್ಮಣ ಇಬ್ಬರು ಬರ್ತಾರೆ. ಇಬ್ಬರು ಬಂದಾಗ ಅವರು ಪಂಪಾ ಸರೋವರದಲ್ಲಿ ಓಡಾಡ್ತಾ ಇರ್ತಾರೆ ಋಷ್ಯಮುಖ ಪರ್ವತದ ಕೆಳಗಡೆ. ಮೇಲಿಂದ ಸುಗ್ರೀವ ನೋಡ್ತಾನೆ, ರಾಮನ ನೋಡಿದ ಕೂಡಲೇ ಭಯ ಆಗಿಬಿಡ್ತು ಅವನಿಗೆ, ತುಂಬ ಭಯ ಆಗಿಬಿಡ್ತು ಅವನಿಗೆ. ಅಲ್ಲ ಯಾರಪ್ಪ ಇವರು, ನನ್ನನ್ನು ಕೊಲ್ಲಕ್ಕೆ ಬಂದಿದ್ದಾರಾ, ನನ್ನ ಶತ್ರುಗಳ ಇವರು, ಯಾಕೆ ಗೊತ್ತಾ, ನೋಡಿದ್ರೆ ಋಷಿಗಳ ಥರ ಕಾಣಿಸ್ತಾರೆ, ಜಟೆ ಕಟ್ಟಿದ್ದಾರೆ ಋಷಿ ಮುನಿಗಳ ಥರ, ತುಳಸಿ ಮಾಲೆ ಹಾಕ್ಕೊಂಡಿದ್ದಾರೆ, ನಾರ್ಮಡಿ ಉಟ್ಕೊಂಡಿದ್ದಾರೆ, ಗಡ್ಡ ಮೀಸೆಯೆಲ್ಲ ಬಿಟ್ಟಿದ್ದಾರೆ, ಆದರೆ ಕೈಯಲ್ಲಿ ಋಷಿಗಳಪ್ಪ ಅಂತ ಅಂದ್ಕೊಂಡ್ರೆ ಅಲ್ಲ, ಕೈಯಲ್ಲಿ ಬಿಲ್ಲು ಬಾಣ ಇಟ್ಕೊಂಡಿದ್ದಾರೆ, ಸೊಂಟದಲ್ಲಿ ಕತ್ತಿ ಇದೆ, ಅವ್ರು ನಡೆಯೋದು ನೋಡಿದ್ರೆ ಒಳ್ಳೆ ಯಾರೋ ರಾಜಕುಮಾರ ನಡೆದಾಗಿದೆ. ಅಂದರೆ ನನ್ನ ಶತ್ರುಗಳು ಯಾರು ಋಷಿಗಳ ವೇಷ ಹಾಕ್ಕೊಂಡು ಬಂದು ನನ್ನನ್ನು ಸಾಯಿಸ್ಲಿಕ್ಕೆ ಬಂದಿದ್ದಾರಾ ಏನು ಅಂತ ಹೆದರಿಕೆ ಆಗೋಯ್ತು. ಆವಾಗ ಹನುಮಂತ ಪಕ್ಕದಲ್ಲೇ ಇದ್ದ, ಅವನಿಗೆ ದೇವ್ರನ್ನ ಬೇಗ ಗುರುತಿಸ್ಬಿಟ್ಟ. ಯಾಕೇಳು, ಸೂರ್ಯನಾರಾಯಣ ದೇವರು ಸೇವೆ ಮಾಡಿದ್ನಲ್ಲ ಹನುಮಂತ, ಗುರುಗಳು ವರ ಕೊಟ್ಟಿದ್ರು, ನಿನಗೆ ದೇವರನ್ನು ಗುರುತಿಸೋ ಶಕ್ತಿ ಬರಲಿ, ದೇವರು ಯಾವ ಕಾಲದಲ್ಲೂ ಯಾವ ರೂಪದಲ್ಲಿದ್ದರೂ ಕೂಡ ನಿನಗೆ ದೇವರನ್ನು ನೋಡೋ ಶಕ್ತಿ, ಅವನನ್ನು ಗುರುತಿಸೋ ಶಕ್ತಿ ಬರಲಿ ಅಂತ ವರ ಕೊಟ್ಟಿದ್ರಲ್ಲ ಸೂರ್ಯನಾರಾಯಣ ದೇವರು, ಅದಕ್ಕೆ ಗುರುತಿಸ್ಬಿಟ್ಟ. ಹೇಳ್ದ, ನೋಡು ಭಯ ಪಟ್ಕೊಳ್ಬೇಡ, ಅವನು ನೋಡ್ತಾ ಇದ್ದರೆ ನಾರಾಯಣ ದೇವರಿದ್ದಾಗಿದ್ದಾನೆ, ನಾನು ಹೋಗಿ ವಿಚಾರಿಸ್ಕೊಂಬರ್ತೀನಿ ಅಂತನ್ಬಿಟ್ಟು ಹನುಮಂತ ಪುಟ್ಟು ಬ್ರಹ್ಮಚಾರಿ ವೇಷದಲ್ಲಿ ರಾಮದೇವ್ರ ಹತ್ರ ಹೋದ, ನಮಸ್ಕಾರ ಮಾಡ್ದ. ಹನುಮಂತ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಾನೆ ಗೊತ್ತಾ, ಎಲ್ಲರಿಗೂ ನಮಸ್ಕಾರ ಮಾಡೋಕ್ಕೆ ಹೇಳ್ಕೊಟ್ಟಿದ್ದೇ ಹನುಮಂತ. ಯಾಕೆಂದರೆ ಅವನು ಯಾರ ಶಿಷ್ಯ, ನಾರಾಯಣ ದೇವ್ರ ಶಿಷ್ಯ, ಎಲ್ಲ ಪಾಠನೂ ನಾರಾಯಣ ದೇವ್ರ ಹತ್ರ ಕಲ್ತಿದ್ದಾನೆ, ನಮಸ್ಕಾರ ಹೇಗೆ ಮಾಡಬೇಕು ಅನ್ನೋದನ್ನು ನಾರಾಯಣ ದೇವ್ರ ಹತ್ರನೇ ಕಲ್ತಿದ್ದಾನೆ. ಎಷ್ಟು ಚಂದ ನಮಸ್ಕಾರ ಮಾಡ್ದ, ಭೂಮಿಯಲ್ಲಿ ಉದ್ದ ಮಲಗ್ದ, ಹಣೆ ನೆಲಕ್ಕೆ ತಾಕ್ತಾ ಇತ್ತು, ಎರಡು ಕೈಗಳು ನೆಲಕ್ಕೆ ತಾಕ್ತಾ ಇತ್ತು, ಎರಡು ಕಾಲುಗಳು ನೆಲಕ್ಕೆ ತಾಕ್ತಾ ಇತ್ತು, ಎರಡು ಮಂಡಿನೂ ನೆಲಕ್ಕೆ ತಾಕ್ತಾ ಇತ್ತು, ಎದೆ ತಾಕ್ತಾ ಇತ್ತು, ಹೊಟ್ಟೆ ತಾಕ್ತಾ ಇರಲಿಲ್ಲ, ಬಾಯಿನಲ್ಲಿ ದೇವರ ಸ್ತೋತ್ರ ಮಾಡ್ತಾ ಇದ್ದ, ಕಣ್ಣಲ್ಲಿ ರಾಮನ ರೂಪನೇ ತುಂಬಿಕೊಂಡಿದ್ದ, ಮನಸ್ಸಿನಲ್ಲೂ ರಾಮನನ್ನೇ ತುಂಬಿಕೊಂಡಿದ್ದ, ಹಾಗೆ ನಮಸ್ಕಾರ ಮಾಡ್ದ ಹನುಮಂತ. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತಃ. ದೇವತೆಗಳೆಲ್ಲ ನೋಡ್ತಾ ಇದ್ರು ರಾಮದೇವ್ರಿಗೆ ಅವ್ನು ನಮಸ್ಕಾರ ಮಾಡೋದನ್ನು. ಅಪ್ಪ ನಾವೇನಾರು ನಮಸ್ಕಾರ ಮಾಡಿದ್ರೆ ಹನುಮಂತನ ಹಾಗೆ ನಮಸ್ಕಾರ ಮಾಡಬೇಕು, ಹನುಮಂತ ಎಷ್ಟು ಚೆನ್ನಾಗಿ ಭಕ್ತಿಯಿಂದ ದೇವರಿಗೆ ಬಗ್ಗಿ ನಮಸ್ಕಾರ ಮಾಡ್ತಿದ್ದಾನೆ, ಒಂದು ಕೈಯಿಂದ ನಮಸ್ಕಾರ ಮಾಡ್ತಿಲ್ಲ, ನಾವೆಲ್ಲ ಅವಸರದಲ್ಲಿ ಮಾಡ್ತೀವಲ್ಲ ಹೀಗೆ, ಹಾಗೆಲ್ಲ ಅಲ್ಲ, ಎರಡೂ ಕೈಗಳನ್ನು ನೆಲಮುಟ್ಟಿ ನಮಸ್ಕಾರ ಮಾಡ್ದ. ರಾಮದೇವರ ಬಲಕಾಲಿಗೆ ಬಲಗೈ, ಎಡಕಾಲಿಗೆ ಎಡಗೈ ಇಟ್ಟು ನಮಸ್ಕಾರ ಮಾಡ್ದ. ರಾಮದೇವರು ಖುಷಿಯಾಗೋಯ್ತು, ಅವರು ತಮ್ಮ ಕೈಗಳಿಂದ ಅವನ ಹೆಗಲನ್ನು ಎತ್ತಿ ಅವನನ್ನು ಎದ್ದು ನಿಲ್ಲಿಸಿದ್ರು. ಕೇಳಿದ್ರು, ಯಾರಪ್ಪ ನೀನು ಅಂತ ಕೇಳಿದ್ರು. ಅದಕ್ಕೆ ಹನುಮಂತ ಹೇಳ್ದ, ಇಲ್ಲೇ ಕಪಿಗಳ ರಾಜ ಸುಗ್ರೀವ ಅಂತಿದ್ದಾನೆ, ಅವನಿಗೆ ಮಂತ್ರಿ ಆಗಿದ್ದೀನಿ, ನನ್ನ ಹೆಸರು ಹನುಮಂತ ಅಂತ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದೆ, ನೀವು ಯಾರು, ನೀವು ನೋಡೋದಕ್ಕೆ ಋಷಿ ಮುನಿಗಳ ಹಾಗಿದ್ದೀರಾ, ಜಟೆ ಕಟ್ಕೊಂಡಿದ್ದೀರಾ, ಕಾವಿ ಬಟ್ಟೆ ಉಟ್ಕೊಂಡಿದ್ದೀರಾ, ತುಳಸಿ ಮಾಲೆ ಹಾಕ್ಕೊಂಡಿದ್ದೀರಾ, ಆ ಋಷಿ ಮುನಿ ಅಂದ್ಕೊಳ್ಳೋಣ ಅಂದರೆ ಅಲ್ಲಪ್ಪ, ಒಳ್ಳೆ ನಡೆದ್ರೆ ರಾಜ ನಡೆದಾಗಿದೆ, ಆ
ಕೈಯಲ್ಲಿ ಬಿಲ್ಲು ಬಾಣ ಇದೆ, ಸೊಂಟದಲ್ಲಿ ಕತ್ತಿ ಇದೆ. ನೋಡಕ್ಕೆ ತುಂಬ ಮುದ್ದಾಗಿದ್ದೀರ, ನೋಡಿದ್ರೆ ರಾಜರ ಥರ ಕಾಣ್ತಿದ್ದೀರ. ರಾಜರ ಅಂದರೆ ಇಲ್ಲ, ರಾಜರಾಗಿದ್ದರೆ ಜಟೆ ಯಾಕೆ ಕಟ್ಕೊಳ್ತಾರೆ? ಅದಕ್ಕೆ ನೀವು ಯಾರು ಅಂತ ತಿಳ್ಕೊಳ್ಳೋಣ, ನಿಮ್ಮ ಬಾಯಿಂದಲೇ ಅಂತ ತಿಳ್ಕೊಳ್ಳೋಣ ಅಂತ ಬಂದೆ, ನೀವು ಯಾರು ಅಂತ ಕೇಳ್ತಾನೆ ಹನುಮಂತ. ಅದಕ್ಕೆ ರಾಮ ನಗ್ತಾ ನಗ್ತಾ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ ನಾವು ಯಾರು ಅಂತ ಹೇಳು. ಲಕ್ಷ್ಮಣ ಹೇಳ್ತಾನೆ, ನಾವು ದಶರಥನ ಮಕ್ಕಳು, ಇವನು ನಮ್ಮಣ್ಣ ಶ್ರೀರಾಮಚಂದ್ರ, ನಾನು ಇವನ ತಮ್ಮ ಲಕ್ಷ್ಮಣ. ನಾವು ತಂದೆ ಸೇವೆ ಮಾಡೋಕ್ಕೆ ಕಾಡಿಗೆ ಬಂದಿದ್ದೀವಿ. ರಾಜಕುಮಾರರಾದರೂ ಕೂಡ ಋಷಿಗಳಂತೆ ಬದುಕ್ತಾ ಇದ್ದೀವಿ ಅಂತ. ಅದನ್ನು ಕೇಳಿ ಸಂತೋಷ ಆಯಿತು. ಅದಕ್ಕೆ ಹನುಮಂತ ಹೇಳ್ದ, ನಿಮ್ಮನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು. ನಿಮ್ಮ ದರ್ಶನ ನಮ್ಮ ರಾಜನಿಗೂ ಆಗಬೇಕಂತೆ, ನೀವು ಅವನ ಸ್ನೇಹಿತರಾಗಬೇಕಂತೆ. ಅವನಿಗೇನೋ ಸ್ವಲ್ಪ ಭಯ ಇದೆ, ಅವರಣ್ಣ ಅವನಿಗೆ ತುಂಬ ಕೆಟ್ಟದ್ದು ಮಾಡಿದ್ದಾನೆ, ಅವರಣ್ಣನಿಂದ ಭಯ ಇದೆ. ಆ ಭಯದಿಂದ ಅವನನ್ನು ಕಾಪಾಡಬೇಕಂತೆ, ಬನ್ನಿ ನಾ ಕರ್ಕೊಂಡು ಹೋಗ್ತೀನಿ ಅಂತ ಸ್ಪಷ್ಟವಾಗಿ ಹೇಳ್ದ. ಕಪಿ ಕಾಡಲ್ಲಿ ವಾಸ ಮಾಡೋನು, ಕೋತಿ ಮನುಷ್ಯರಿಗಿಂತ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ರಾಮದೇವ್ರಿಗೆ ನೋಡಿ ಖುಷಿ ಆಗೋಯ್ತು. ಓಹೋ, ಇವನು ಸಾಮಾನ್ಯ ಕೋತಿ ಅಲ್ಲ, ಇವನು ಇವನು ದೊಡ್ಡ ಪಂಡಿತ ಇದ್ದಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಲಕ್ಷ್ಮಣ ನೋಡು. ನಾನೃಗ್ ವೇದ ವಿನೀತಸ್ಯ ನಾಯಜರು ವೇದಧಾರಿಣ ನಸಾಮಾ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಋಗ್ವೇದ ತುಂಬ ಚೆನ್ನಾಗಿ ಓದದೆ ಹೋದರೆ, ಯಜುರ್ವೇದ ತುಂಬ ಚೆನ್ನಾಗಿ ಅಧ್ಯಯನ ಮಾಡದೆ ಹೋದರೆ, ಸಾಮವೇದ ಚೆನ್ನಾಗಿ ಅಧ್ಯಯನ ಮಾಡದೆ ಹೋದರೆ ಈ ರೀತಿಯಾಗಿ ಮಾತಾಡೋಕ್ಕೆ ಬರಲ್ಲ. ಅಷ್ಟೊತ್ತಿಂದ ಮಾತಾಡ್ತಾ ಇದ್ದಾನೆ ಈ ಹುಡುಗ. ಇವನು ಕೋತಿ ಅಂತ ಹೇಳ್ಕೊಳ್ತಿದ್ದಾನೆ, ರೂಪ ಬೇರೆ ಮಾಡ್ಕೊಂಡು ಬಂದಿದ್ದಾನೆ, ನಂಗೆ ಗೊತ್ತಾಗ್ತಾ ಇದೆ. ಆದರೂ ಕೂಡ ಮನುಷ್ಯರಿಗಿಂತ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಆಗ್ಲಿಂದ ಮಾತಾಡ್ತಾ ಇದ್ದಾನೆ. ಒಂದೇ ಒಂದು ಸಲಿನೂ ಕೂಡ ಆ ಊ ಅಂತ ತೊದಲು ಮಾತಾಡಲಿಲ್ಲ. ಎಷ್ಟು ಚೆನ್ನಾಗಿ ವ್ಯಾಕರಣ ಶಾಸ್ತ್ರದ ಜೊತೆಗೆ ಮಾತಾಡ್ತಾ ಇದ್ದಾನೆ ಅಂತ ರಾಮದೇವರು ಅವನಿಗೆ ಪ್ರಶಸ್ತಿ ಕೊಟ್ಟರು. ಅದರಿಂದಾಗಿ ನಾವು ಗುರುಗಳ ಹತ್ರ ಪಾಠ ಕೇಳಬೇಕಾದ್ರೆ ಹೇಗೆ ಕೇಳಬೇಕು? ಹನುಮಂತನ ಥರ ಕೇಳಬೇಕು. ಹನುಮಂತನ ಥರ ಕೇಳಿದಾಗ ಅವ್ರಿಗೆ ಸೇವೆ ಮಾಡ್ತಾ ಪಾಠ ಕೇಳಬೇಕು. ಅವರೇನು ಕೆಲಸ ಹೇಳಿದ್ರು ಕೂಡ ಅದನ್ನು ಭಕ್ತಿಯಿಂದ ಮಾಡ್ತಾ ಶ್ರದ್ಧೆಯಿಂದ ಗುರುಗಳ ಹತ್ರ ಪಾಠ ಕೇಳಬೇಕು. ಪ್ರಶ್ನೆಗಳನ್ನು ಕೇಳಬೇಕು, ಸಂಕೋಚ ಮಾಡ್ಕೋಬಾರ್ದು. ಅವರು ಮಾತಾಡ್ತಿರ್ಬೇಕಾದ್ರೆ ಸುಮ್ಮನೆ ಇರಬೇಕು, ಅವ್ರ ಮಾತು ಮುಗಿಸಿದ ಮೇಲೆ ಸಂಶಯ ಇದ್ದರೇ ಕೇಳಬೇಕು, ಕೀಟ್ಲೆ ಮಾಡೋಕ್ಕೆ ಪ್ರಶ್ನೆ ಕೇಳಬಾರ್ದು. ಹನುಮಂತ ಆ ರೀತಿ ಸೂರ್ಯನಾರಾಯಣ ದೇವರು ಸೇವೆ ಮಾಡಿ ವ್ಯಾಕರಣ ಪಾಠ ಕೇಳಿದ್ದಕ್ಕೆ ಅವನು ಒಳ್ಳೆ ವ್ಯಾಕರಣ ಪಂಡಿತ ಅಂತ ಯಾರು ಹೊಗಳಿದ್ರು? ರಾಮಚಂದ್ರ ಹೊಗಳಿದ. ಅದರಿಂದಾಗಿ ನಾವು ಕೂಡ ಹನುಮಂತನನ್ನು ಧ್ಯಾನ ಮಾಡಬೇಕು. ಹನುಮಂತನನ್ನು ಧ್ಯಾನ ಮಾಡೋದ್ರಿಂದ ಹನುಮಂತನೇ ನಮಗೆ ಗುರು ಆಗ್ತಾನೆ. ನಮಗೆ ಎಷ್ಟೋ ಜನ ಗುರುಗಳಿರ್ತಾರಲ್ಲ, ಆ ಗುರುಗಳ ಒಳಗೆ ಹನುಮಂತನೇ ಕೂತ್ಕೊಂಡು ನಮಗೆ ಪಾಠ ಹೇಳ್ತಾನೆ. ಹನುಮಂತನನ್ನು ಧ್ಯಾನ ಮಾಡಿದಾಗ ನಾವು ಹನುಮಂತನ ಥರ ಒಳ್ಳೆ ಶಿಷ್ಯರಾಗಬೇಕಪ್ಪ ಅಂತ ಅನಿಸತ್ತೆ. ನಮ್ಗೆ ಆ ಬುದ್ಧಿ ಕೊಡ್ತಾನೆ ಹನುಮಂತ. ಆಗ ಹನುಮಂತನ ಥರ ಚೆನ್ನಾಗಿ ಕೂತ್ಕೊಂಡು ಪಾಠ ಕೇಳ್ತೀವಿ. ಆಗ ನಮ್ಮ ಗುರುಗಳ ಒಳಗಡೆ ಹನುಮಂತನೇ ಕೂತು ನಮಗೆ ದೇವರ ಬಗ್ಗೆ ಪಾಠ ಹೇಳ್ಕೊಡ್ತಾನೆ. ಆಗ ದೇವರು ಹನುಮಂತನಿಗೆ ಹೇಗೆ ಅನುಗ್ರಹ ಮಾಡಿದ್ನೋ ಹಾಗೆ ನಮಗೂ ಅನುಗ್ರಹ ಮಾಡ್ತಾನೆ. ಜ್ಞಾನಗಮ್ಯದಿಂದ ಪ್ರಸಾರವಾಗುವ ಈ ಮಕ್ಕಳ ಕಥಾ ಮಾಲಿಕೆಯಲ್ಲಿ ಹನುಮಂತನ ವಿದ್ಯಾಭ್ಯಾಸದ ಈ ಕಥೆಯ ಸೇವೆಯನ್ನು ಮಾಡಿದವರು ಶ್ರೀಹರಿ ಸಿ ಅವರು. ಅವರಿಗೆ ಹನುಮಂತ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.